ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನೀರು ಅತ್ಯಮೂಲ್ಯವಾದ ಒಂದು ನೈಸರ್ಗಿಕ ಸಂಪತ್ತು. ಇದರ ಸಮರ್ಪಕ ಹಾಗೂ ಪರಿಣಾಮಕಾರಿ ಬಳಕೆ ಬಗ್ಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುವುದಲ್ಲದೆ ರೈತ ಬಾಂಧವರಿಗೆ ಈ ಬಗ್ಗೆ ಜಾಗೃತಿ ಮೂಡಿಸುತ್ತಿವೆ. ಅಂತಹ ಯೋಜನೆಗಳಲ್ಲಿ ಪ್ರಮುಖವಾದದ್ದು ಕೇಂದ್ರದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತೇಳಿ ಹನಿ ನೀರಾವರಿ ಯೋಜನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಸಹ ರೈತರಿಗೆ 90%ವರೆಗೂ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ. ರೈತರು ಯಾವುದೇ ತೋಟಗಾರಿಕೆ ಬೆಳೆಯನ್ನು ಅಳವಡಿಸಿಕೊಂಡು ಸಹಾಯಧನವನ್ನು ಪಡಿಬೋದು. ಬಾಳೆ ಆಗಲಿ, ಮೆಣಸಿನ ಗಿಡ ಆಗಲಿ, ಕಾಯಿಪಲ್ಲೆಗಳಾಗಲಿ, ಆಮೇಲೆ ಮಾವು, ಚಿಕ್ಕು, ಆ ಯೋಜನೆ ಅಳವಡಿಸಿಕೊಳ್ಳೋದ್ರಿಂದ ರೈತರಿಗೆ ನೀರಿನ ಕಡಿಮೆ ನೀರಿನಲ್ಲಿ ಹೆಚ್ಚಿನ ಬೆಳೆಯನ್ನು ಪಡಿಬೋದು. ಆಮೇಲೆ ಇವತ್ತಿನ ಕರೆಂಟಿನ ಸಮಸ್ಯೆಗೆ ಸಹ ಅದನ್ನು ಹೋಗಲಾಡಿಸ್ಕೋಬೋದು. ಯಾಕಂದರೆ ಒಂದು ಗಿಡಕ್ಕೆ ಇಷ್ಟ ನೀರು ಬೇಕನ್ನೋದೊಂದು ಇದು ಇರ್ತೈತಿ. ನಾವು ಏನು ಮಾಡ್ತಾ ಹಾಯ್ ನೀರು ಹಾಸ್ ಸಾಕಷ್ಟು ನೀರು ವೇಸ್ಟ್ ಆಗಿ ಹೋಗ್ತೈತಿ. ಅದನ್ನು ತಡಿಬೇಕು. ಆಮೇಲೆ ಪ್ರತಿಯೊಂದು ಗಿಡಕ್ಕೆ ನೀರು ಸಿಗಬೇಕು ಅಂತ ಹೇಳಿದ್ರೆ ಹನಿ ನೀರಾವನ್ನು ಅಳವಡಿಸಿಕೊಂಡು ನಮ್ಮ ಇದ್ದ ಕರೆಂಟ್ನಲ್ಲೇ ಇದ್ದ ನೀರಿನಲ್ಲೇ ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಆಮೇಲೆ ಗುಣಮಟ್ಟದ ಹಣ್ಣುಗಳನ್ನು ಸಹ ನಾವು ಬೆಳಿಬೋದು ಈ ಹನಿ ನೀರಾವರಿ. ಇದು ಸಹ 90% ಸಹಾಯಧನವನ್ನು ನೀವು ಪಡಿಬೋದು. ವಿಜಯಪುರ ತಾಲೂಕು ಶಿವಣಗಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ನರಸಪ್ಪ ಎಸ್ ರೆಡ್ಡಿ ಅವರು ತಮ್ಮ 10 ಎಕರೆ ಜಮೀನಿನಲ್ಲಿ ಕಬ್ಬು, ತೊಗರಿ ಹಾಗೂ ನಿಂಬೆಯನ್ನು ಬೆಳೆದಿದ್ದಾರೆ. ಹೈನುಗಾರಿಕೆ, ಕುರಿ ಹಾಗೂ ಮೇಕೆ ಸಾಕಣೆ ಮತ್ತು ಕೋಳಿ ಸಾಕಣೆ ಸಹ ಕೈಗೊಂಡಿರುವ ಅವರು ನಿಂಬೆ ಬೆಳೆಯ ಮಧ್ಯೆ ತಮ್ಮ ಜಾನುವಾರುಗಳಿಗೆ ಬೇಕಾಗುವ ಮೇವಿನ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳದೆ ವಿವಿಧ ರೀತಿಯ ಕಸುಬುಗಳನ್ನು ಕೈಗೊಳ್ಳುವುದರಿಂದ ಆರ್ಥಿಕವಾಗಿ ಹೆಚ್ಚು ಲಾಭ ಗಳಿಸಬಹುದಲ್ಲದೆ ಭೂಮಿಯ ಫಲವತ್ತತೆಯನ್ನು ಕೂಡ ಕಾಪಾಡಿಕೊಳ್ಳಬಹುದು ಎನ್ನುತ್ತಾರೆ ನರಸಪ್ಪ ಎಸ್ ರೆಡ್ಡಿ ಅವರು. ನಾವು ಈ ವರ್ಷ ಒಟ್ಟ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿಲ್ಲರಿ. ಅದ್ರ ಸಂಬಂಧ ಒಂದು 10 ದನಗಳು ಅದಾವ ರೀ ನಮ್ಮ. ಒಂದು 3 ಎಮ್ಮಿ, 3 ಆಕಳ, 1-2 ಎತ್ತು, ಕರುಗಳು ಅದೆಲ್ಲ ಹಾಕ್ಕೊಡಿ. ಮತ್ತು ಒಂದು 4 ಕ್ಯೂಬಿಕ್ ಮೀಟರ್ದು ಬಯೋಗ್ಯಾಸ್ ಪ್ಲಾಂಟ್ ಹಾಕೀವಿ ರೀ. ಅದು ಸ್ಲರಿ ಬರ್ತಲ್ಲ ರೀ, ಅದನ್ನು ಸ್ಲರಿ ಅನ್ನೋದು ನಾವು ಹೊಲಕ್ಕೆ ಕೊಡ್ತೀವಿ ರೀ. ಮತ್ತು ಅದಲ್ಲದೆ ಈ 1-2 ಜವಾರಿ ಆಕಳು ಅದಾವೆ ರೀ, ಅದ್ರದ್ದು ಜೀವಾಮೃತ ಅದು ಮಾಡಿ ನಾವು ರೇನ್ಗನ್ ಮುಖಾಂತರ ಅದನ್ನು ಸ್ಪ್ರೇ ಮಾಡಿ ಕೊಡ್ತೀವಿ ರೀ. ನಾವು ಕುರಿಗಳನ್ನೂ ಮಾಡೀವಿ ರೀ, ಒಂದು 30 ಕುರಿ ಅದಾವೆ ರೀ, ಒಂದು 10 ದನ. ಆಮೇಲೆ ಕೋಳಿನೂ ಸಾಕಾಣಿಕೆ ಮಾಡೀವಿ ರೀ, ಒಂದು 30-35 ಕೋಳಿ ಅದಾವೆ ರೀ. ಈಗ ಗಿರಿರಾಜ್ ಕೋಳಿ ಅದಾವೆ ರೀ, ಅವು ಹಿತ್ತಲ ಪದ್ಧತಿ ಒಳಗೆ ಸಾಕಾಣಿಕೆ ಮಾಡೀವಿ ರೀ. ಹೀಗಾಗಿ ಅವು ಈಗ ನಾವು ಒಟ್ಟು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡೀವಿ ರೀ. ಯಾಕಂದ್ರೆ ಒಂದು ಇದು ಒಂದರೆ ಒಂದು ಇದರಿಂದರೆ ನಮ್ಗೆ ಉತ್ಪನ್ನ ಬರ್ತದೆ ಅಂತ ಹೇಳ್ರಿ. ಈಗ ನಾವು KMF ಇಲ್ಲಿ ಹಾಲು ಹಾಕ್ತೀವಿ ರೀ ಸರ, ಅದ್ರದ್ದು ನಾವು ವಾರ ನಮ್ಗೆ ಇದು ಬರ್ತದೆ. ಆಮೇಲೆ ಕೋಳಿ ತತ್ತಿ ದಿನ ಒಂದು 7-8 ಕೋಳಿ ತತ್ತಿ ಆಗ್ತಾವೆ ರೀ ಅದ್ರದ್ದು. ಆಮೇಲೆ ಕುರಿ 3-4 ತಿಂಗಳಿಗೆ ಮರಿ ಮಾರಾಟ ಆಗ್ತಾವೆ ರೀ. ಹೀಗಾಗಿ ಈ ನಾವು ಬರಗಾಲ ಇದ್ದರೂ ಸಹಿತ ನಮ್ಮದು ಸ್ವಲ್ಪ ಒಂದು ಕಾನ್ಸ್ಟೆಂಟ್ ಇನ್ಕಮ್ ಇರ್ತದೆ ರೀ. ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡೋ ಉದ್ದೇಶ ಇದೆ ರೀ. ಮತ್ತು ಈ ಸರಿ ತೊಗರಿ ಆಗ್ತೇವೆ ರೀ. ತೊಗರಿ ಆದ ನಂತರ ಈಗ ಅದರೊಳಗೆ ಮೇವಿಂದ ಕೊರತೆ ಅದ ಅಂಥೇಳಿ ಈಗ ನಾವು ಸ್ವೀಟ್ ಸೊರಗಮ್ ಅಂಥೇಳಿ ಸಾಹೇಬರು ಕೊಟ್ಟಿದ್ದೆ ರೀ ವೆಟರ್ನರಿ ಡಿಪಾರ್ಟ್ಮೆಂಟ್ನಿಂದ. ಅದನ್ನು ಆ ಜೋಳ ಈಗ ಹಾಕೀವಿ ರೀ ಅಲ್ಲಿ. ಅದಲ್ಲದೆ ಈ ಲಿಂಬಿ ಗಿಡದಲ್ಲಿ ಈಗ ನಾವು ಆಫ್ರಿಕನ್ ಟಾಲ್ ಹಾಕೀವಿ ರೀ. ಯಾಕಂದ್ರೆ ಆಫ್ರಿಕನ್ ಟಾಲ್ ಅದು ಭಾಳ ಉತ್ಕೃಷ್ಟ ಮೇವು ರೀ. ಅದು ಮೊದಲೇ ಹಾಕಿದ್ದೆವು, ಅದು ಭಾಳ ದನಗಳು ಭಾಳ ಇಷ್ಟಪಟ್ಟು ತಿಂತಾವೆ ರೀ. ಮತ್ತು ಅದು ಪೌಷ್ಟಿಕನೂ ಆಗ್ತದೆ ರೀ. ಈಗ ಲಿಂಬಿ ಗಿಡದಾಗ ಹಾಕೀವಿ ರೀ, ಕಬ್ಬಿನಲ್ಲಿ ಸ್ವಲ್ಪ ಹಾಕೀವಿ. ಮತ್ತು ಈ ಉಳ್ಕಿದ್ದು ಏನದ ಮನೆ ಪೂರ್ತಿಗೆ ನಾವು ಕಾಯಿಪಲ್ಲೆ ಅದು ಮಾಡ್ಕೋತೀವಿ ರೀ. ಸಾವಯವದೊಳಗೆ ಬೆಳೆದಿರ್ತೀವಿ, ಭಾಳ ರುಚಿಕಟ್ಟವಾದ ಕಾಯಿಪಲ್ಲೆ ಸಿಗ್ತದೆ. ಈಗ ನಮಗೊಂದು 3-3.5 ಲಕ್ಷ ರೂಪಾಯಿ ಉತ್ಪನ್ನ ಆಗಿದೆ ಸರ. ಒಂದು 1 ಲಕ್ಷ ರೂಪಾಯಿ ಖರ್ಚು ಬಂದ್ರೆ ಸಹಿತ 2.5 ಲಕ್ಷ ನಮ್ಗೆ ನಿವಳ ಉತ್ಪನ್ನ ಬಂದದ ರೀ. ಹಾಲಿಂದ ಏನದ ರೀ, ತಿಂಗಳಿಗೆ ನಮ್ಗೆ ವಾರ ಕೊಡ್ತಾರೆ ರೀ ಅವ್ರು. ವಾರಕ್ಕೆ 1,700-1,500 ಹಿಂಗೆ ಬರ್ತದೆ ರೀ. ಅದು ಒಂದು ಆದರೆ ಹೆಚ್ಚು ಅದು ಹಾಲಿಂದ ಏನಾಗ್ತದೆ ರೀ, ಈ ಫೀಡ್ ಸಂಬಂಧ ಸ್ವಲ್ಪ 75% ಫೀಡ್ ಸಂಬಂಧಿ ಹೋಗ್ತದೆ ರೀ. ಮತ್ತು ಈಗ ಇದು ಆಗೋದ್ರಿಂದ ಕುರಿ ಗೊಬ್ಬರ ನಾವು ನಿಂಬೆ ಗಿಡಕ್ಕೆ ಹಾಕೋದ್ರಿಂದ ಭಾಳ ಗಿಡಗಳು ಉತ್ಕೃಷ್ಟ ಆಗಿ ಬರ್ತದೆ. ಹೀಗಾಗಿ ಅದು ಖರ್ಚು ಕಡಿಮೆ ಆಗ್ತದೆ ರೀ, ಮತ್ತು ನಮಗೊಂದು ನಿರಂತರ ಆದಾಯ ಇರ್ತದೆ ರೀ. ಈಗ ನಾವು ಜೈವಿಕ ಗೊಬ್ಬರಗಳನ್ನ ಮತ್ತು ಈ ನಮ್ಮ ತಿಪ್ಪೆ ಗೊಬ್ಬರದ ಕೂಡಿಸ್ಕೊಡೋದ್ರಿಂದ ಅಲ್ಲಿ ಬಯೋಲಾಜಿಕಲ್ ಆ್ಯಕ್ಟಿವಿಟಿ ಭೂಮಿಯಲ್ಲಿ ಹೆಚ್ಚಾಗಿ ನಮಗೊಂದು ಒಳ್ಳೆಯ
ಬೆಳೆ ಬರ್ಲಾಗತ್ತೆ ರೀ. ಯಾವ ಎಲ್ಲ ಉದ್ಯೋಗಗಳೇ ಕೃಷಿ ಒಂದು ಭಾಳ ನೆಮ್ಮದಿ ತರುವಂಥ ಉದ್ಯೋಗ ರೀ ಇದು. ಇದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು.